ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತವಾಗಿ ನಿಮಗ ಈ ಒಂದು ಪ್ಲೇಸ್ ತೋರಿಸ್ಬೇಕಂತ ಬಂದಿದ್ದೀನಿ. ನಂಗೆ ಹಳಿ ನಮ್ಮ ಬಾಲ್ಯ ನೆನಪಾಗ್ತೈತಿ. ನಿಮ್ಮ ಕೈಲಿ ಆದಷ್ಟು ಗಿಡಗಳು ಹಚ್ಚ್ರಿ, ಅವನ್ನ ಬೆಳೆಸ್ರಿ, ಮತ್ತ ನಮ್ಮ ನಾಡನ್ನ ಉಳಿಸ್ರಿ. ನಾವು ಇದನ್ನ ಜ್ವಾಳ ಕೊಟ್ಟು ತಗೊಂತಿದ್ದು ನೆನಪಿದೆ. ಜ್ವಾಳ ಜ್ವಾಳ ಯಾರ ತಗೊಂಡ್ರಕೊಂಡ ಮೊದಲ ನಮ್ಮ ಸರ್ಕಾರ ಯಾಕೋ ಹಾಜಿ ತಪ್ಪಿದ ಅಂತ ಐತಪ್ಪ. ನಾವು ಕರ್ನಾಟಕದ ಬಿಯರ್ ಗ್ರಿಲ್, ನಮಗ ಈ ಜಾಗ ಬಗ್ಗೆ ಬನ್ನಾಡ ಜಂಗಲ್ ಒಳಗ ನಮಗ್ ತಿರುಗಿ ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿಶ್ವ ಪಾಟೀಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಅನದರ್ ನೆ ವಿಡಿಯೋ. ಈ ಜಾಗ ಯಾವುದು ಅಂತ ಹೇಳೋಕ್ಕಿಂತ ಮೊದಲ ನಿಮಗೆಲ್ಲರಿಗೂ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು. ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತವಾಗಿ ನಿಮಗೆ ಈ ಒಂದು ಪ್ಲೇಸ್ ತೋರಿಸ್ಬೇಕಂತ ಬಂದಿದ್ದೀನಿ. ಇದು ಇರೋದು ಎಲ್ಲಪ್ಪ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯ ವಾಳ್ಕಿ ಅನ್ನೋ ಗ್ರಾಮ ಏನೈತಲ್ರಿ, ಸೊ ಅದರ ಬಾಜುಕ ಒಂದು ಗುಡ್ಡ ಐತ್ರಿ ಇಲ್ಲೆಲ್ಲ. ಸೊ ಹಿಂದ್ಗಡೆ ನೋಡ್ಬೋದು ನೀವು ಈ ಥರ ಗುಡ್ಡ ಐತ್ರಿ. ಈ ಗುಡ್ಡದ ಮ್ಯಾಗ ಕೆಲವೊಂದು ಏನ ತಿನ್ನುವಂತಹ ಹಣ್ಣುಗಳು ಇದಾವೆ. ಸೊ ಆ ಹಣ್ಣುಗಳು ಯಾವಪ್ಪ ಅಂದ್ರೆ ನಾವು ಸಣ್ಣಾಗಿತ್ತಾಗೆಲ್ಲ ಮನೆಗಳಿಗೆ ಇವು ಬುಟ್ಟ್ಯಾಗ ತೊಗೊಂಡು ಬರ್ತಿದ್ರು, ಕವಳಿಕಾಯಿ ಅಂತೇಳಿ ಮರಾಠಿ ಒಳಗೆ ಅದಕ್ಕೆ ಕರವಂದ ಅಂತಾರ್ರಿ. ಸೊ ಅದೇ ರೀತಿ ಇಲ್ಲಿರೋ ನಿಸರ್ಗದ ಸೌಂದರ್ಯವನ್ನು ನಿಮಗೆ ತೋರಿಸ್ಬೇಕಂತ ಇದ್ದೀನಿ. ಸೊ ಈ ಒಂದು ಸಣ್ಣ ಟ್ರೆಕ್ನ ಮುಖಾಂತರ ನಿಮಗೆ ಈ ಗುಡ್ಡದ ಸೌಂದರ್ಯವನ್ನು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಲಿ, ನಿಮ್ಮ ಸಪೋರ್ಟ್ ಸದಾ ಐತಿ ಬಿ ನನಗೆ. ನಾ ಹಿಂದೆ ಒಂದು ವಿಡಿಯೋ ಮಾಡಿದ್ನಿ ಕಮತ್ನೂರು ಕೆರೆಯದು, ದ ಲಾರ್ಜೆಸ್ಟ್ ಲೇಕ್ ಆಫ್ ಬೆಳಗಾವಿ ಡಿಸ್ಟಿಕ್ ಅಂತ. ಸೊ ಆ ವಿಡಿಯೋ ನೀವು ಪೂರಾ ಫುಲ್ಲು ವೈರಲ್ ಮಾಡಿಬಿಟ್ರಿ, ನಂಗೆ ಭಾಳ ಭಾಳ ಇಷ್ಟ ಆಯ್ತದ. ಸೊ ಇದೇ ರೀತಿ ನೀವು ಸಪೋರ್ಟ್ ಕೊಡ್ರಿ, ನಾನು ನಿಮ್ಗೆ ಇದೇ ರೀತಿ ವಿಡಿಯೋಗಳನ್ನು ಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು ಪೂರ ಎಲ್ಲ ಗುಡ್ಡ ಏರಿಯಾ ಐತಿದ. ಹಿಂದ್ಗಡೆ ಇನ್ನೂ ಸಣ್ಣ ಸಣ್ಣ ಗಿಡ ಅದಾವು, ನೋಡೋಣ ಏನೇನು ಸಿಗ್ತಾವೋ ಅವನ್ನೆಲ್ಲ ನಾನು ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ಈ ಒಂದು ನಿಸರ್ಗದ ಸೌಂದರ್ಯವನ್ನು ಎಂಜಾಯ್ ಮಾಡಿರಿ. ಇಂಥ ಒಂದು ಪ್ಲೇಸ್ನಾಗ ಬಂದ್ರೆ ತಿನ್ನೋಕೇನು ಕೊರತೆ ಇಲ್ಲ. ಸೊ ನಾ ಆಗಡೆ ಹೇಳಿದ್ದಲ್ಲ ಕವಳಿಕಾಯಿ ಅಂತ, ಇದನ್ನ ನೋಡಿದ್ರೆ ನಂಗೆ ಹಳಿ ನಮ್ಮ ಬಾಲ್ಯ ನೆನಪಾಗ್ತೈತಿ. ನಮ್ಮ ಬಾಲ್ಯದಾಗ ಏನು ಮಾಡ್ತಿದ್ದು ಅಂದ್ರೆ ಪೆಲ ಮೊದಲೆಲ್ಲ ಇಲ್ಲಿ ನಮ್ಗೆ ಮಹಾರಾಷ್ಟ್ರ ಹತ್ತಿರ ಆಗ್ತಿತ್ತಲ್ಲ, ಸೊ ಮಹಾರಾಷ್ಟ್ರದಿಂದ ನಮ್ಗೆ ಇವರು ಅಜ್ಜಿಗಳೆಲ್ಲ ಇವನ್ನ ಮಾರಾಕ್ಕೆ ತೊಗೊಂಡು ಬರ್ತಿದ್ರು ಬುಟ್ಟಿಯೊಳಗೆ. ಸೊ ನಾವು ಜೋಳ ಗೊಂಜಾಳ ಆಮೇಲೆ ನಮ್ಮ ಏನು ಬೆಳೆದಿರ್ತಿದ್ವಿ ಅಲ್ರಿ ಹೊಲ್ಗೊಳ್ದಾಗ ಅದನ್ನು ಕೊಟ್ಟ ನಾವು ಇದನ್ನೆಲ್ಲ ತೊಗೊಳ್ತಿದ್ವಿ. ಸೊ ಅದೊಂದು ನಮ್ಮ ಬಾಲ್ಯದ ನೆನಪು, ಇಲ್ಲಿ ಬಂದ ನಂತರ ತುಂಬ ಭಾಳ ನೆನಪು ಬಂತದ್ದು ನಂಗೆ. ಸೊ ನೋಡ್ರಿ ಮತ್ತೆ ಎಂಜಾಯ್ ಮಾಡಿರಿ ಈ ಒಂದು ವಿಡಿಯೋನ. ಇಷ್ಟ ಅಂದರೆ ಲೈಕ್ ಮಾಡಿರಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಸೊ ಒಟ್ಟಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ.
ಮಾಡ್ತೀರಿ ಎಷ್ಟರ ಮಟ್ಟಿಗೆ ಅಂದ್ರೆ ಬಹಳ ಹವಾ ಐತಿ ಇಲ್ಲಿ ಗಾಳಿ ಜಾಸ್ತಿ ಐತಿ ಡ್ರೋನ್ ಎಷ್ಟು ಹಾರುತ್ತೋ ಏನೋ ಗೊತ್ತಿಲ್ಲ ಆದ್ರೂ ನಿಮಗೆ ಈ ಒಂದು ನಿಸರ್ಗದ ಸೌಂದರ್ಯವನ್ನು ನನ್ನ ದ್ರೋಣಾಚಾರ್ಯರ ಮೂಲಕ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನೋಡ್ರಿ ಮತ್ತೆ ಎಂಜಾಯ್ ಮಾಡಿ ಏನು ಕೊರೋನಾ ಬಂತಲ್ರಿ ಆ ಟೈಮ್ ಒಳಗೆ ಎಲ್ಲಿ ನೋಡಿದ್ರು ಆಕ್ಸಿಜನ್ ಕೊರತೆ ಆಕ್ಸಿಜನ್ ಕೊರತೆ ಅಂತ ಎಲ್ಲ ನ್ಯೂಸ್ದಾಗೆಲ್ಲ ಹೇಳಕತ್ತಿದ್ರು ಈ ಆಕ್ಸಿಜನ್ ಕೊರತೆ ಯಾಕಪ್ಪ ಆಯ್ತಂದ್ರೆ ಎಲ್ಲ ಗಿಡಗಳನ್ನು ಕಡಿಯೋದ್ರಿಂದ ಸೊ ಮುಂದಿನ ಪೀಳಿಗೆಗೆ ಈ ಒಂದು ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ಈ ಒಂದು ಸಮಸ್ಯೆ ಬರಬಾರ್ದು ಅಂದ್ರೆ ನಾವು ಏನು ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರು ಮನೆ ಮುಂದೆ ಒಂದೊಂದು ಗಿಡ ಹಚ್ಚಿರಿ ಸೊ ಆ ಗಿಡದಿಂದ ನಿಮಗೆ ಆಕ್ಸಿಜನ್ ಸಿಗ್ತೈತಿ ಸೊ ಒಬ್ಬ ಮನುಷ್ಯ ತಮ್ಮ ಮನೆ ಹತ್ರ ತಮ್ಮ ತಮ್ಮ ಏನು ಹೊಲ ಇರ್ತಾವಲ್ರಿ ಆ ಹೊಲಗಳ್ದಾಗ ಸೊ ನಿಮಗೆ ಯೂಸ್ ಆಗುವಂತಹ ಗಿಡಗಳನ್ನು ಹಚ್ಚಿರಿ ಮತ್ತು ಬೆಳೆಸ್ರಿ ಮಾವಿನ ಗಿಡ ಆಗ್ಬೋದು ಚಿಕ್ಕು ಗಿಡ ಆಗ್ಬೋದು ಸೊ ನೀವು ಯಾವುದೇ ಗಿಡ ಇರಲಿ ಬೆಳೆಸ್ರಿ ಮತ್ತು ನಮ್ಮ ನಾಡನ್ನು ಉಳಿಸ್ರಿ ಇಲ್ಲಿ ನೋಡ್ಬೋದು ನೀವು ಈ ಕಡೆ ಎಲ್ಲ ಗಿಡಗಳು ಜಾಸ್ತಿ ಇದಾವೆ ಸೊ ಇಂಥ ಒಂದು ಗುಡ್ಡಗಾಡು ಪ್ರದೇಶದಾಗೂ ಈ ಒಂದು ಗಿಡಗಳು ಇದಾವೆ ಅಂತೇಳಿನ ನಮ್ಮಂಥ ಜನರಿಗೆ ನಮ್ಮಂಥ ಮನುಷ್ಯರಿಗೆ ಆಕ್ಸಿಜನ್ ಕೊರತೆ ಇಲ್ಲಿ ಮಟ್ಟ ನಮ್ಮ ಏರಿಯಾಗಳಿಗೆ ಹಾಗೇ ಇಲ್ಲ ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಒಂದೊಂದು ಗಿಡನ ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಹೊಲದ ಹತ್ರ ಹಚ್ಚಿರಿ ಇದೊಂದು ನಾನು ನಿಮ್ಮ ಕಡೆ ಬೇಡ್ಕೋತಾ ಇರೋದು ಇಂಥ ಒಂದು ಪರಿಸ್ಥಿತಿಯೊಳಗೆ ನಾವು ಎಷ್ಟು ನಗರೀಕರಣ ಮಾಡ್ಕೋತ ಹೋಗ್ತೀವೋ ಅಷ್ಟು ನಾವು ದೇಶನ ಅಥವಾ ನಮ್ಮ ಕರ್ನಾಟಕವನ್ನು ನಾವೇ ಹಾಳು ಮಾಡ್ಕೋತಾ ಇದ್ದೀವಿ ಸೊ ಪ್ಲೀಸ್ ದಯವಿಟ್ಟು ನಿಮ್ಮ ಕೈಲಿ ಆದಷ್ಟು ಗಿಡಗಳು ಹಚ್ಚಿರಿ ಅವನ್ನ ಬೆಳೆಸ್ರಿ ಮತ್ತು ನಮ್ಮ ನಾಡನ್ನು ಉಳಿಸ್ರಿ
ಇಲ್ಲಿ ನೋಡಬಹುದು ಗಿಡಗಳಿಗೆ ಎಷ್ಟೊಂದು ಕೌಳಿಕಾಯಿ ಇದೆ ಅಂತ ಹೇಳಿ ನಮ್ಮ ಹುಡುಗರಂತೂ ಮುಗಿ ಬಿದ್ದಾವ ಇಲ್ಲಿ ಇಲ್ಲೋ ಕೆಳಗೆ ನೋಡ್ರಿ ನನಗೂ ಕೈರು ಇಷ್ಟೊಂದು ಕೌಳಿಕಾಯಿ ಹರಿದಿರನ್ರು ತಿಂದೆ ಹೊರದ ಈಗ ಸುಮ್ಮನೆ ತೋರಿಸ ಅನಕರೆ ನಾವು ಇದನ್ನ ಜೋಳ ಕೊಟ್ಟು ತಗೊಂತೀವಿ ಅದು ನೆನಪಿದೆ ಜೋಳ ಗೊಂಜಾಳ ಹಾ ಅದ್ರೊಳಕಿನ ಮಜಾ ಮತ್ತೆ ಇಲ್ಲಿ ಬಂದ್ ನಾವ ತಿನ್ನೋದ್ರೊಳಕಿನ ಮಜಾ ಹೆಂಗೈತೇನ ಅದು ಬೇರೆನೆ ಐತಿಲ್ಲ ನೋಡ್ಲ ಫ್ರೆಶ್ ಪೈವ ಅವ್ರು ಎಷ್ಟು ದಿವಸ ಹರಿದಿಟ್ಟಿರ್ತಾರೆ ಯಾರಿಗೂ ಗೊತ್ತ ಬಟ್ ಇಲ್ಲಿ ನಾವು ಗಿಡದಾಗಿಂದ ಕಷ್ಟಪಟ್ಟು ತಿನ್ನೋದ್ರಕ್ಕಿಂತ ಮಜಾನ ಬೇರೆ ನಮಗ ಸೊ ಅವು ಬಿಯರ್ ಗ್ರಿಲ್ ನೋಡಿದೀನಿ ನ್ಯಾಷನಲ್ ಜಿಯೋಗ್ರಫಿ ಮ್ಯಾಗ ಬರ್ತಲ್ಲ ಅವ ಹೆಂಗಿರ್ತಿರ್ಬೇಕು ಅದೆಲ್ಲ ಇಲ್ಲಿ ಬರ್ಬೇಕಾದ್ರೆ ಎಷ್ಟೋ ನಮಗೆ ಇಷ್ಟು ಸಣ್ಣ ಇದೆ ಖರೆ ನಮಗೆ ಎಷ್ಟು ನಡಿಬೇಕು ರೌಂಡ್ ಹೆಂಗೆ ನಡೆದು ಬರ್ಬೇಕಾದ್ರೆ ನಮ್ಗೆ ಅರ್ಧ ಜವಾಬ್ ಆಗೈತಿ ಖರೆ ಅವು ಬಿಯರ್ ಗ್ರಿಲ್ಲ ಹೆಂಗೆ ಮಾಡ್ತಿರ್ಬೇಕು ಅದನ್ನ ಕಾಡಿನಾಗ ವಸ್ತಿರ್ತಾವ ಮತ್ತು ಈ ಒಂದು ಜಾಗದಾಗ ನಾವು ಜಾಸ್ತಿನ ಜಾಸ್ತಿ ಕವಳಿಕಾಯಿ ಗಿಡಗಳ ಆಮೇಲೆ ಪೇರಿಕಾಯಿ ಆಮೇಲೆ ಯಾವುದೋ ಜಾಂಬಳಿ ಹಣ್ಣುಗಳನ್ನು ಇಲ್ಲಿ ನಾವು ಜಾಸ್ತಿ ನೋಡ್ಬೋದು ನನ್ನ ಹಿಂದ್ಗಡೆ ಎಲ್ಲ ನೋಡ್ಬೋದು ನೀವು ಜಾಸ್ತಿ ಎಲ್ಲ ಅವ ಗಿಡ ಅದಾವೆ ಇಲ್ಲಿ ಸೊ ಇದಕ್ಕೆ ನಾವು ಇದಕ್ಕೇನಂತಿದ್ಲು ಅಣ್ಣ ಇದು ಏನು ನೋಡ್ತಿರಲ್ಲ ಇದಕ್ಕೆ ಚದರಂಗಿ ಗಿಡ ಅಂತದ ಈ ಥರದ್ದು ನಾವು ತಿಂತಿದ್ದು ಅಣ್ಣ ಎಲೆ ಮಾಡಿಲ್ಲ ಇವೇನು ಎಲೆ ಇದಾವಲ್ಲ ಇಲ್ಲಿ ಕಾಣ್ತಾವೆ ಎಲೆ ಸೊ ಈ ಎಲೆಗಳನ್ನೆಲ್ಲ ನಾವು ಸಣ್ಣಾಗಿರ್ತ ತಿಂತಿದ್ದು ಬಾಯಿ ಲಾಲಾಗ್ತಿತ್ತು ಕನಗಲ ಇಲ್ಲಿ ಏನ್ ಮಾಡಕ್ ಬಂದಿರ ಈಗ ಎಮ್ಮಗಳು ಮೆಸಾಕ ದಿನ ಬರ್ತೀರಿ ಈ ಮ ಸಾಲಿ ಹಾ ಲಾಕ್ಡೌನ್ ಬಿದ್ದೈತಿ ಎಷ್ಟನೇತಿ ಇದೀರಿ ನೀವೆಲ್ಲ ಈಗ ಜಾಗದ ಹೆಸರು ಏನಿತ್ತು ಯಾರು ತಗೊಂಡವ್ರ ಕೊಂಡ ನೀವೆಲ್ಲ ಮಾರಿದ್ದೀರಿ ಏನು ಅವ್ರಿಗೆ ಯಾಕೆ ಮಾರಿದ್ದೀರ ಯಾಕೆ ಮಾರಿದ್ರು ನಿಮ್ಮ ಯಾರು ನಿಮ್ಮ ಅವ ಅಪ್ಪ ಎಲ್ಲ ಮಾರಿದಾರ ಅಂದ್ರೆ ಈಗ ಇಲ್ಲಿ ಏನು ಆಗೋಯ್ತೆ ಹಾ ಫ್ಯಾಕ್ಟ್ರಿ ಆಗೋಯ್ತಿ ಯಾವ್ದ್ರ ಫ್ಯಾಕ್ಟ್ರಿ ಈಗ ಅಲ್ಲಿ ಕಾಣ್ತೈತಿ ಅದು ತಗೊಂಡ್ರ ನಾ ಕಡೆ ಅದೆಲ್ಲ ತಗೊಂಡಿಲ್ಲ ಇದು ಕನಗಲ ಗುಡ್ಡ ಇದು ಇಲ್ಲಿ ನಿಮಗೆ ಏನೇನು ತಿನ್ನಾಕೆಲ್ಲ ಏನು ಸಿಗ್ತಾವ ಕವಳಿಕಾಯಿ ಅಷ್ಟ ಇದು ಜಾಂಬಳಿಕಾಯಿ ಮತ್ತಿದ ಇದ್ರು ಪೇರಿಕಾಯಿ ಗಿಡನು ಕಾಣತ್ತಾವ ನಮಗೆ ಇಲ್ಲಿ ಪೇರಿಕಾಯಿ ಆಗ್ತಾವ ಪೇರಿಕಾಯಿ ಸಿಗ್ತಾವ ನೀವೆಲ್ಲ ಮಜಾ ಮಾಡ್ತಿರ್ಬೇಕು ಇಲ್ಲಿ ಹ್ಞೂ ಮಾಡ್ತಿರಿಲ್ಲಿ ಮಜಾ ಎಮ್ಗಳು ಎಟ್ಟದವ ನಿಮ್ಮ ಇಪ್ಪತ್ತು ಎಲ್ಲ ಕುಂತ ಮನಿಂದ ಏನೇನು ಊಟ ತಂದಿತ್ತು ಅದೆಲ್ಲ ಊಟ ಮಾಡಿದ್ವಿ ಅದಾದ್ಮೇಲೆ ನಮ್ದು ರ್ಯಾಂಡಿ ಭಯದು ಒಂದು ಕುಸ್ತಿ ಆಯ್ತು ಯಾರು ಗೆದ್ರೋದು ಯಾರು ಗೊತ್ತಾಗ್ಲಿಲ್ಲ ಸೊ ಆ ಗೊತ್ತಾಗಕ್ಕ ನಾವು ಅಂಪೈರ್ಗಳು ನಿಲ್ಸಿದ್ದು ರ್ಯಾಂಡಿ ಭಯ ಏನಂತಾನು ಏ ರ್ಯಾಂಡಿ ಭಯ ಪ್ರೇಕ್ಷಕರು ಹೇಳೋದು ಅಷ್ಟೇ ಅಂತ ರೆಫ್ರಿಗಳೆಲ್ಲ ದುಡ್ಡು ತಿನ್ಕೊತಾರು ರೆಫ್ರಿಗಳು ಅಂತೇಳಿ ನಮ್ಮ ಮತ್ತೊಬ್ಬರು ಒಂದು ನಾಲ್ಕು ಜನ ದೋಸ್ತರು ನಿಂತಿದ್ವು ದೋಸ್ತರ ನೀವೇ ಹೇಳ್ರಪ್ಪ ದೋಸ್ತರಲ್ಲ ರೆಫ್ರಿಗಳು ರೆಫ್ರಿ ಬಟ್ಟದ ಫೈನಲ್ ರಾಹುಲ್ ಯಾರು ನೀ ಗೆದ್ದಿದ್ದಿ ರ್ಯಾಂಡಿ ಬಾಯ್ ಸೋತಿದಾರ ಅಂತ ನೋಡ್ರಿ ಇವ್ರಿಗೆ ಹೋಗಿ ಬಂದದ ಹಾದೇ ಗೊತ್ತಾಗುತ್ತ ಅದಕ್ಕೆ ಈಗ ಎಲ್ಲಿಂದ ಇಳಿಯೋದು ಅನ್ನೋದು ಪ್ರಶ್ನೆ ಮೇನ್ ಪ್ರಶ್ನೆ ಅಂದ್ರೆ ಅದೊಂದು
ಎಲ್ಲಿಂದ ಇಳಿದ ಇವಾಗ ಎಲ್ಲಿ ಬೀಳ್ತದ ತಳಗೋಬಾರ್ದೇವು ನಡಿ. ಅಯ್ಯೋ ಏನ್ ಹಣ್ಣದಪ್ಪ ಇಲ್ಲಿ. ಏ ನೀವ ಎಲ್ಲ ತಿನ್ಬೇಡ್ರು, ಎಷ್ಟು ಹೊಡ್ಡಿ ಬಾಕಿ ಇರ್ಬೇಕು ನೀವೆಲ್ಲ. ನಮಗೂ ಬೇಕಲ್ಲ ಈಗ. ಇವ್ರು ಹೇಳಾದ್ರ ನಾವು ಹೋಗಿ ಬಂದೆವು ಹಂಗ ಕೇಳಿ ಇಳಬೇಕು ಹಿಂಗ ಕೇಳಿ ಇಳಬೇಕು. ಅರೇ ನಾವು ಕರ್ನಾಟಕದ ಬಿಯರ್ ಗ್ರಿಲ್, ನಮಗೆ ಈ ಜಾಗ ಬಗ್ಗೆ ಹೇಳ್ತಾರಂದ್ರೆ ಇವ್ರ ಹೆಂಗಿರ್ಬೇಕು ಇವ್ರು. ಇಳಿಯೋಣ ಇಳಿಯೋಣ ಮುಂದೆ ಎಲ್ಲೆಲ್ಲಿ ಇಳಿಯೋದಾಗ್ತಿತ್ತು ನೋಡಪ್ಪ. ಇದಾವು ಏ ಹಿಂಗೆಲ್ಲ ಓಡಿಸಾಡ್ಬೇಡ್ರು. ಹ್ಮ್ ಮ್ಯಾಲೆ ಹೋಗಿ ಮ್ಯಾಲೆ ಕೆಳಗಿರ ಬರಂಗಿಲ್ಲ ಮ್ಯಾಲೆ ಹೋಗಿ ನೋಡ್ರಿ ಅಂದ್ರೆ ಯಾಕೋ ಹಾಜಿ ತಪ್ಪಿದ ಅಂತ ಐತಪ್ಪ, ಹಾಜಿ ತಪ್ಪಿದ ಅಂತ ಐತ. ಕಿತ್ನ ಚಾಲೋನು ಇವಾಗ ಮನೆಗೆ ಹೋಗೋ ಟೈಮ್ ಇದ. ಸೊ ಭಾಳ ಆಯ್ತು ಈ ಒಂದು ಬಂದಾಡ್ ಜಂಗಲ್ ಒಳಗ ನಮ್ಮ ತಿರುಗಾಡಿದ ಭಾಳ ಆಯ್ತು. ಇನ್ನೇನಾದ್ರೂ ಮನೆಗೆ ಹೋಗೋ ಟೈಮ. ಸೊ ಈ ಒಂದು ವಿಡಿಯೋ ನೀವು ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದೇ ಸಿಗೋಣ, ಮತ್ತೊಂದು ಲಾಗ್, ಹೊಸ ಲಾಗ್ ನಿಮಗಾಗಿ ಮತ್ತೆ ತಂದು ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್.